ಸಭಾಧ್ಯಕ್ಷ ಇವ್ರಿಗೆ ಮಗ್ಗ ತಗೊಳ್ಳೋಕ್ಕೆ ಇವತ್ತಿರುವಂತ ಯೋಜನೆ ಹೊಸ ಮಗ್ಗ ಕೊಂಡ್ಕೊಳ್ಳೋಕ್ಕೆ 3.5 ಲಕ್ಷ ಸಬ್ಸಿಡಿ ಕೊಡ್ತಾರೆ ಸಭಾಧ್ಯಕ್ಷ. ಇದು ಬಿಟ್ಟು ನೇಕಾರ ಏನ್ ಮಗ್ಗ ಹಾಕೊಂಡಿರ್ತಾರೆ ಅವ್ರಿಗೆ ವರ್ಕಿಂಗ್ ಕ್ಯಾಪಿಟಲ್ 10 ಲಕ್ಷದವರೆಗೂ ಸಬ್ಸಿಡಿ ಇರುವಂತ ಒಂದು ಇಂಟ್ರೆಸ್ಟ್ ಫ್ರೀ ಲೋನ್ ಅನ್ನ ಕೊಡಬೇಕು ಅನ್ನೋ ಒಂದು ಆಗ್ರಹನ ನಾನು ಸರ್ಕಾರಕ್ಕೆ ಇಡ್ತೀನಿ ಸಭಾಧ್ಯಕ್ಷೆ. ಇದರೊಟ್ಟಿಗೆ ಬಹು ವರ್ಷಗಳಿಂದ ನೇಕಾರ ಹೇಳೋ ಅಂಥದ್ದು ಅಸಂಘಟಿತ ಕೂಲಿ ಕಾರ್ಮಿಕರ ವಲಯಕ್ಕೆ ನೇಕಾರಿಕೆ ಮಾಡೋವಂಥವ್ರನ್ನು ಅವ್ರನ್ನ ಸೇರಿಸ್ಬೇಕು ಅನ್ನೋವಂಥದ್ದು 10-15 ವರ್ಷಗಳಿಂದ ನೇಕಾರರ ಬೇಡಿಕೆ ಇದೆ ಸಭಾಧ್ಯಕ್ಷೆ. ಹಾಗಾಗಿ ನೇಕಾರ ಕೂಲಿ ಕಾರ್ಮಿಕರನ್ನ ಅಸಂಘಟಿತ ಕೂಲಿ ಕಾರ್ಮಿಕರ ವಲಯಕ್ಕೆ ಸೇರಿಸ್ಬೇಕು. ನೇಕಾರರಿಗೆ 5 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಅನ್ನ ಮಾಡಿಕೊಡ್ಬೇಕು. ಯಾಕಂದ್ರೆ ರೈತರು ಎಷ್ಟು ಮುಖ್ಯ ಅನ್ನೋ ನೇಕಾರರು ಅಷ್ಟೇ ಮುಖ್ಯ ಇರೋದ್ರಿಂದ ಸರ್ಕಾರ ದಯವಿಟ್ಟು ನೇಕಾರಿಕೆ ಬಗ್ಗೆ ಒಂದು ಉತ್ತಮವಾದಂತ ನಿಲುವನ್ನ ತಗೊಬೇಕು. ಮತ್ತೆ ಇನ್ನೊಂದೇ ಸಭಾಧ್ಯಕ್ಷೆ, ಒಂದು ಜ್ವಲಂತ ಸಮಸ್ಯೆ ಇದ್ರ ಬಗ್ಗೆ ನಾನು ಗಮನ ಸೆಳೆಯುವ ಸೂಚನೆಯೂ ಕೊಟ್ಟಿದ್ದೆ ಸಭಾಧ್ಯಕ್ಷೆ. ದೊಡ್ಡಬಳ್ಳಾಪುರ ತಾಲೂಕಲ್ಲಿ BBMPಯ ಕಸವನ್ನ ವಿಲೇವಾರಿ ಮಾಡಕ್ಕೆ MSGP ಅನ್ನೋ ಒಂದು ಘಟಕವನ್ನ ಇಟ್ಟಿದ್ದಾರೆ ಸಭಾಧ್ಯಕ್ಷೆ. BBMPಯಲ್ಲಿ 8 ಕಸ ವಿಲೇವಾರಿ ಘಟಕ ಇದೆ ಸಭಾಧ್ಯಕ್ಷೆ. ಈ ಒಂದು ಸರ್ಕಾರ ಬ್ರ್ಯಾಂಡ್ ಬೆಂಗಳೂರಿನ ಬಿಲ್ಡ್ ಮಾಡಬೇಕು ಅಂತ ಅವರ ಬಜೆಟ್ ಅಲ್ಲಿ ಏನು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಸಭಾಧ್ಯಕ್ಷೆ, ಅದಕ್ಕೆ ನನ್ನ ಸಹಮತ ಇದೆ. ಆದ್ರೆ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಇರುವಂತಹ ಕಸ ವಿಲೇವಾರಿ ಘಟಕ 8 ಘಟಕಗಳಲ್ಲಿ ಕೇವಲ ಒಂದೇ ಒಂದು ಘಟಕ ಖಾಸಗಿ ಘಟಕ, ಅದು ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಇದೆ ಸಭಾಧ್ಯಕ್ಷೆ. ಬೆಳಿಗ್ಗೆ ರಾಮೂರ್ತಣ್ಣ ಅವರು ಮಾತಾಡುವಾಗ ಹೇಳಿದ್ರು ಸಭಾಧ್ಯಕ್ಷೆ, ಒಂದು ದಿನಕ್ಕೆ ಬೆಂಗಳೂರಲ್ಲಿ 5,000 ರಿಂದ 6,000 ಟನ್ ಕಸ ಬರುತ್ತೆ ಸಭಾಧ್ಯಕ್ಷೆ. 500 ಟನ್ಗೆ ಪರ್ಮಿಷನ್ ತಗೊಂಡು ಈ MSGP ಘಟಕ ಇವತ್ತು ಒಂದು ದಿನಕ್ಕೆ 1,500 ರಿಂದ 2,000 ಟನ್ ಅನ್ನ ವೇಸ್ಟ್ ಹಾಕ್ಸ್ಕೊಂತಾ ಇದ್ದಾರೆ ಸಭಾಧ್ಯಕ್ಷೆ. ಇದು PPP ಮಾಡೆಲ್ ಮಾಡಿರುವಂತದ್ದು ಸಭಾಧ್ಯಕ್ಷೆ. ಏರ್ಪೋರ್ಟ್ ಅಲ್ಲಿ ಬರುವಂತಹ ಖಾಸಗಿ ಕಸ, ಇನ್ಕ್ಲೂಡಿಂಗ್ ಏನು ಈ ಫ್ಲೈಟ್ಗಳ ಫಿಲ್ಟರ್ ಬರುತ್ತಲ್ಲ ಸಭಾಧ್ಯಕ್ಷೆ, ಅದನ್ನು ಸಹ ಆ ಒಂದು ಡಂಪಿಂಗ್ ಯಾರ್ಡ್ ಅಲ್ಲಿ ಇವತ್ತು ಹಾಕ್ತಾ ಇದ್ದಾರೆ. ಇಷ್ಟೇ ಅಲ್ಲದೆ ಖಾಸಗಿ ಕಸ, ಬಯೋಮೆಡಿಕಲ್ ವೇಸ್ಟ್, ಕೆಮಿಕಲ್ ವೇಸ್ಟ್, ಒಂದೇ ಒಂದು ಪಾಯಿಂಟ್ ಸಭಾಧ್ಯಕ್ಷೆ, ದಯವಿಟ್ಟು ಇದ್ರ ಬಗ್ಗೆ ನಾನು ಹೇಳಿಗ ಸಭಾಧ್ಯಕ್ಷೆ. ಯಾಕೆ ಸರ್ಕಾರದ ನೀತಿ 2013 October 12 ಈ ಒಂದು ಘಟಕ ಸ್ಥಾಪನೆ ಆಗಿರೋದು ಸಭಾಧ್ಯಕ್ಷೆ? ಯಾಕೆ ಪ್ರೈವೇಟ್ ಅವ್ರಿಗೆ ಕೇವಲ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಮಾತ್ರ ನೀವು ಕೊಟ್ಟಿದ್ದೀರಾ? 8 ರಲ್ಲಿ 7 ಗೌರ್ಮೆಂಟ್ ಇದೆ. ಅವರು ಒಬ್ಬ ಪಂಚಾಯತಿ ಮೆಂಬರ್ ಆಗ್ಬೋದು, ಒಬ್ಬ ತಾಲೂಕು ಪಂಚಾಯತಿ ಮೆಂಬರ್ ಆಗ್ಬೋದು, ಒಂದು ಜಿಲ್ಲಾ ಪಂಚಾಯತಿ ಮೆಂಬರ್ನ ಒಳಗಡೆ ಬಿಡಲ್ಲ, ಯಾವುದೇ ರೀತಿಯಾದಂತ ಫೋಟೋ ಯೂಸ್ ಮಾಡಕ್ ಬಿಡಲ್ಲ. ಇವತ್ತು ಬಜೆಟ್ ಅಲ್ಲಿ ಬರೆದಿದ್ದಾರೆ ಏನು NGT ನಾಮ್ಸ್ ಆಗ್ಬೋದು, ಸೆಂಟ್ರಲ್ ಏನು ನಮ್ಮ ಸುಪ್ರೀಂ ಕೋರ್ಟ್ ಆಗ್ಬೋದು, ಈಗಾಗಲೇ ಹೇಳಿದ್ದಾರೆ ಯಾವುದೇ ರೀತಿಯಾದಂತ ಮಿಕ್ಸ್ಡ್ ವೇಸ್ಟ್ ನ ಲ್ಯಾಂಡ್ ಫಿಲ್ ಮಾಡಬಾರ್ದು ಅಂತ. ಇಷ್ಟು ವರ್ಷ ಆದ್ಮೇಲೆ ಲ್ಯಾಂಡ್ ಫಿಲ್ ಮೆಥಡ್ ಅಲ್ಲಿ ಅಲ್ಲಿ ಡಂಪ್ ಮಾಡ್ತಾ ಇದ್ದಾರೆ ಸಭಾಧ್ಯಕ್ಷ. ಯಾವುದೇ ರೀತಿಯಾದಂತ ಸೆಗ್ರಿಗೇಷನ್ ಆಗ್ತಿಲ್ಲ. ದೊಡ್ಡ ಬೆಂಗಳೂರು ಚೆನ್ನಾಗಿರ್ಲಿ, ನಾನು ಅದ್ರ ಬಗ್ಗೆ ಏನ್ ತಕರಾರು ಇಲ್ಲ, ಪ್ರಶ್ನೆನೂ ಸಹ ಇದ್ರ ಮೇಲೆ ಹಾಕಿದ್ದೆ. ಆದ್ರೆ ನಮ್ಮ ತಾಲೂಕಿಗೆ ಇಲ್ಲಿನ ಕಸ ತಂದು 17 ಗ್ರಾಮಗಳು ಆ ಪಂಚಾಯತಿ ವ್ಯಾಪ್ತಿಯಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಈಗಾಗಲೇ ಹೇಳಿದ್ದಾರೆ ಸಭಾಧ್ಯಕ್ಷ, ಈ ನೀರು ಕುಡಿಯಕ್ಕೆ ಯೋಗ್ಯ ಇಲ್ಲ ಅಂತ 2016 ರಿಂದ 2023 ರಿಪೋರ್ಟ್ ನನ್ನ ಹತ್ರ ಇದೆ ಸಭಾಧ್ಯಕ್ಷ, ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಂದ. ಆದ್ರೆ ಇವತ್ತವರೆಗೂ ಯಾವುದೇ ರೀತಿಯಾದಂತ ಕ್ರಮ ಅಧಿಕಾರಿಗಳು ತಗೊಂತಾ ಇಲ್ಲ, ಹಿಂದೆ ಇದ್ದಂತ ಶಾಸಕರಾಗ್ಬೋದು ಯಾವುದೇ ರೀತಿಯಾದಂತ ಕ್ರಮ ಇದ್ರಲ್ಲಿ ತಗೊಂತಾ ಇಲ್ಲ. 7,800 ಜನ 17 ಗ್ರಾಮದಲ್ಲಿದ್ದಾರೆ. 5,500 ಹಿಂದೆ ಸಚಿವರು ಕೂಡ ಅಲ್ಲಿ ಹಿಂದೆ ಶಾಸಕರು ಕೂಡ ಅಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಆಯ್ತು, ಅವ್ರು ಬಹಳ ಸಮೃದ್ಧಿ ಮಾಡಿದ್ದಾರೆ. ಮಾತಾಡಿದ್ದು ಮಾಜಿ ಶಾಸಕರ ಬಗ್ಗೆ ನಾವು ಆಮೇಲೆ ಮಾತಾಡೋಣ. ದಯವಿಟ್ಟು ಮಾಜಿ ಶಾಸಕರ ಬಗ್ಗೆ ನೀವು ಮಾತಾಡ್ಬೇಡ್ರಿ. ಮಾತಾಡ್ತಾರೆ ಹಿಂದೆ ಶಾಸಕರು ಕೆಲಸ ಮಾಡಿರ್ತಾರೆ. ನಾನು ಕೆಲಸದ ಬಗ್ಗೆ ಮಾತಾಡ್ಲಿಲ್ಲ, ನಾನು ಕೇವಲ ಕಸ ವಿಲೇವಾರಿ ಘಟಕ. ನಮ್ಮ ಕ್ಷೇತ್ರ ಸಮಸ್ಯೆ ಹೇಳ್ತಾ ಸಭಾಧ್ಯಕ್ಷ, ಮಾಜಿ ಶಾಸಕರ ಬಗ್ಗೆ ಶಾಸಕರು ಏನ್ ಕೆಲಸ ಮಾಡಿದ್ದಾರೆ ದಯವಿಟ್ಟು ಕೂಡಿಸಿ ಸಭಾಧ್ಯಕ್ಷರಲ್ಲಿ ಒಂದ್ ಪಾಯಿಂಟ್ ಮಾಡಿ ಕೊಡ ನಿಮ್ಗೆ. ದಯವಿಟ್ಟು ಸಭಾಧ್ಯಕ್ಷೆ ಅವ್ರ ಬಗ್ಗೆ ಮಾತಾಡ್ಬೇಡಿ. ಹೇಗೆ ನಾನೇನು ಮಾತಾಡ್ಲಿಲ್ಲ, ನಾನ್ ಚರ್ಚೆಗೆ ರೆಡಿ ಇದೀನಿ. ದ್ರೋಣ ಇಷ್ಟ ಬೇರೆ ಮಾತಾಡುದು ಸಭಾಧ್ಯಕ್ಷೆ, ನಾನು ಹೇಳ್ತಾ ಇರೋದು ಗಂಭೀರವಾದಂತಹ ಸಮಸ್ಯೆ. 17 ಬೋರ್ ಅಲ್ಲಿ ಇವತ್ತಿಗೂ ಬೇರೆ ಯಾವುದೇ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ತಾ ಇಲ್ಲ. 2016 ರಿಂದ 23 ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ರಿಪೋರ್ಟ್ ಕೊಡ್ತೀನಣ್ಣ.
2016 to 2023 ಈ ನೀರು ಕುಡಿಯಲು ಯೋಗ್ಯ ಇಲ್ಲ ಅಂತ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ರಿಪೋರ್ಟ್ ಕೊಟ್ಟಿದೆ ಅಧ್ಯಕ್ಷ. ಆದ್ರೆ 17 ಗ್ರಾಮಗಳಲ್ಲಿ 7600 ಜನ 5500 ಜಾನುವಾರು ಇಷ್ಟಿದ್ರು ಸಹ ಯಾವುದೇ ರೀತಿಯಾದಂತ ಕ್ರಮ ತಗೊಂಡಿಲ್ಲ. ಇಟ್ ಇಸ್ ನಾಟ್ ಅ ಪ್ರೈವೇಟ್ ಏಜೆನ್ಸಿ. ಹೇಳಿದ್ರಲ್ಲ ಈಗ ಮತ್ತೆ ಅದನ್ನ ರಿಪೀಟ್ ಮಾಡ್ತಿದ್ರಿ. ದಯವಿಟ್ಟು ಇದ್ರ ಬಗ್ಗೆ ಮಾತಾಡಿ. ಬಿಬಿಎಂಪಿ ಸಮಸ್ಯೆ ಚೇಂಬರ್ ಅಲ್ಲಿ ಕೂತು ಡಿಸ್ಕಸ್ ಮಾಡಿ ಫೈನಲ್ ಡಿಸಿಷನ್ ಮಾಡಿದ್ರ ಬಗ್ಗೆ ತಮ್ಮ ಉಸ್ತುವಾರಿ ಸಚಿವ ಇರ್ತಾರಲ್ಲ ಅವ್ರ ಚೇಂಬರ್ ಕೂತ್ಕೊಂಡು ಚರ್ಚೆ ಮಾಡಿ. ಅಲ್ಲ ಸಭಾಧ್ಯಕ್ಷ, ನಾನು ಪ್ರಶ್ನೆ ಕೇಳಿದೀನಿ, ಅದು ಮುಚ್ಚಕ್ಕಾಗಲ್ಲ ಅಂತ ಉತ್ತರ ಕೊಟ್ಬಿಟ್ಟಿದ್ದಾರೆ ಸಭಾಧ್ಯಕ್ಷ. ಈಗ ಚರ್ಚೆಗೆ ಟೈಮ್ ಆಯ್ತು, ಈಗ